ಅಂದ್ರೆ ಬಂದೇ ಚುನಾವಣೆ ರುವಾಗ್ಲೂ ಕೋಲಾರದ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಆಗ್ತಾ ಇಲ್ಲ ಯಾವುದು ಕೂಡ ಸರಿ ಇಲ್ಲ ಎಲ್ಲವೂ ಸರಿ ಆಗ್ತಿಲ್ಲ ಅನ್ನೋದಕ್ಕಿಂತ ಯಾವುದೂ ಸರಿ ಆಗ್ತಿಲ್ಲ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿಯಲ್ಲಿ ನಾಯಕರುಗಳ ನಡುವೆ ಅಭ್ಯರ್ಥಿ ಗೌತಮ್ ಸರ್ಗ್ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮುನಿಸು ಮುಂದುವರಿದಿದೆ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಿಂದ ಕೈ ಬಿಟ್ಟಿದ್ದಕ್ಕೆ ಮುನಿಯಪ್ಪ ಅವರಿಗೆ ಕೋಪ ನೆತ್ತಿಗೇರಿದೆ ಎಲ್ಲಾ ಮೀಸಲು ಕ್ಷೇತ್ರ ಪ್ರಚಾರ ಕೊರಟಿದ್ದಾರೆ ಮುನಿಯಪ್ಪ ಸಿ ತವರು ಮೈಸೂರಲ್ಲೂ ಕೂಡ ಪ್ರಚಾರಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಬಟ್ ಗೆ ಆತಂಕ ಯಾಕೆ ಅಂದರೆ ಪ್ರಚಾರದಲ್ಲಿ ಏನು ಮೆಸೇಜ್ ಪಾಸ್ ಮಾಡ್ತಾರೋ ಏನೋ ಅಂತ ಕಾಂಗ್ರೆಸ್ ಪಾಲಿಗೆ ಮುನಿಯಪ್ಪ ಮುನಿಸೇ ದೊಡ್ಡ ಸಮಸ್ಯೆ ಆಯ್ತಾ ಇದೊಂದು ಪ್ರಶ್ನೆ ಇದೆ ಪಬ್ಲಿಕ್ ಟಿವಿಲಿ ಎಲೆಕ್ಷನ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ ಮತ್ತೆ ಎರಡು ಮೂರು ದಶಕದಿಂದ ಆ ಭಾಗದಲ್ಲಿ ದಲಿತ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡವ್ರನ್ನ ಅಲ್ಲೇ ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡ್ತಾರೆ ಅವ್ರನ್ನ ಕರಿಯಲ್ಲ ಅಂದ್ರೆ ಯಾರಿಗೆ ತಾನೆ ಸಿಟ್ಟು ಬರಲ್ಲ ಒಂದ್ ರೀತಿ ಎಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕಾಗಿರೋರೆ ಈ ರೀತಿಯಾಗಿ ಅವ್ರನ್ನ ಪಾರ್ಟಿಷನ್ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ ಅವ್ರಿಗೆ ಅದೇ ಕೋಪ ಇರೋದು ನಮ್ಮೂರ್ನಲ್ಲಿ ನನ್ನನ್ನೇ ಬಿಟ್ಟು ಮಾಡ್ತಾರಲ್ಲ ಪ್ರಚಾರವನ್ನ ಕ್ಯಾಂಪೇನ್ನ ಅಂತ ನಾನು ಯಾಕೆ ಇವ್ರಿಗೆ ಕೋಪ ಯಾಕೆ ಮುನಿಯಪ್ಪ ಅವ್ರಿಗೆ ಇವ್ರ ಹಠ ಏನು ನೋಡ್ತಾ ಹೋಗೋಣ ನಾನು ರಾಷ್ಟ್ರದ ರಾಜಕಾರಣ ಮಾಡಿ ಬಂದಂಥವ್ನು ಜಿಲ್ಲೆಗಳಿಂದ ಹಿತೈಷಿಗಳು ಪ್ರಚಾರ ಕರೀತಾರೆ ಅಂದರೆ ಈಗ ಪ್ರಚಾರ ಹೊರಟಿದ್ದಾರೆ ಹಲವು ಕಡೆ ಅವ್ರು ಹೇಳ್ತಾ ಇರೋದೇನೋ ಜಿಲ್ಲೆಗಳಿಂದ ಕರಿತಾ ಇದ್ದಾರೆ ಪಕ್ಷದ ಪರ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಕಾಂಗ್ರೆಸ್ಸಿಗೆ ಎಲ್ಲಿ ಏನು ಎಡವಟ್ ಮಾಡಿಬಿಡ್ತಾರಪ್ಪ ಇವರು ಅಂತ ಆತಂಕ ಇದೆ ಏನು ಮೆಸೇಜ್ ಕೊಡ್ತಾರೆ ಅನ್ನೋದೇ ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಆತಂಕ ಆಮೇಲೆ ಮುನಿಯಪ್ಪ ಹೋಗದಂತೆ ತಡೆಯುವಂಗಿಲ್ಲ ಈ ಕಡೆ ಸುಮ್ಮನೆ ಇರುವಂಗಿಲ್ಲ ಪ್ರಚಾರಕ್ಕೆ ಹೋಗ್ಬಿಡಿ ಅಂತನೂ ಹೇಳೋಂಗಿಲ್ಲ ಸುಮ್ಮನಿರಿ ಅಂತಲೂ ಹೇಳೋಂಗಿಲ್ಲ ಪ್ರಚಾರದಲ್ಲಿ ಅನ್ಯಾಯ ಜೊತೆಗೆ ಅವಮಾನದ ಸಂದೇಶವನ್ನು ಸಾರ್ಬಿಟ್ರೆ ಸಮಸ್ಯೆ ಅನ್ನುವ ಆತಂಕ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿದೆ ಕೆ ಎಚ್ ಮುನಿಯಪ್ಪ ದಲಿತ ಎಡಗೈ ಸಮುದಾಯದ ನಾಯಕ ಸೊ ಮುನಿಯಪ್ಪ ಅವ್ರನ್ನ ಬೆಂಬಲಿಸಬೇಕಾ ಬೇಡವ ಅನ್ನೋ ಪ್ರಶ್ನೆ ಕಂಪ್ಲೀಟ್ ಗೊಂದಲದಲ್ಲಿ ಕಾಂಗ್ರೆಸ್ ನಾಯಕರಿದ್ದಂತೆ ಇದೆಲ್ಲವೂ ಇರಲಿ ಬಟ್ ಇವರಿಗೆ ಆತಂಕ ಇರುವಂಥದ್ದು ಏನಪ್ಪಾ ಅಂದ್ರೆ ಕೋಲಾರದಲ್ಲಿ ಗೌತಮ್ ಅಭ್ಯರ್ಥಿ ಏನಿದ್ದಾರೆ ಅವ್ರಿಗೆ ಆತಂಕ ಅವರಿಗೀಗ ಜನರನ್ನ ಮತ ಕೇಳೋಕೆ ಹೋಗೋದು ಅಥವಾ ಇಲ್ಲಿರೋ ನಾಯಕರುಗಳ ನಡುವೆ ಇರೋ ಸಮ ಒಂದು ಶಮನ ಮಾಡೋದನ್ನೋ ಆತಂಕ ಮಗದೊಂದು ಕಡೆ ಕಾಂಗ್ರೆಸ್ಗೆ ಪ್ರಚಾರ ಕೊಟ್ಟಿದ್ದಾರೆ ಇವ್ರು ಎಲ್ಲೋಗಿ ಏನು ಎಡವಟ್ ಮಾಡ್ತಾರಪ್ಪ ಅಂತ ಲೀಡರ್ಸ್ ಗಳಿಗೆ ಬದುಕಿರೋವರೆಗೂ ಎಲ್ಲಿ ನನ್ನನ್ನು ದೂರ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಅವರ ಭಾವನೆಯೂ ಇಲ್ಲ ಹೈಕಮಾಂಡ್ ಒಂದು ನಿರ್ಣಯ ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ರಾಜ್ಯದಲ್ಲಿ ಕೂಡ ನಾನು ಹೋಗಿ ಪ್ರಚಾರ ಮಾಡಿ ಎಲ್ಲ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಈಗ ಗೌತಮ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಹೇಳಿದ್ದಾರೆ ನೀವು ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಖಂಡಿತವಾಗಿ ಕೂಡ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ ನನಗೆ ಎರಡಕ್ಕೆ ಎರಡೂ ಇಲ್ಲಿ ಮೊದಲು ಗೆಲ್ಲಬೇಕು ನನ್ನ ಹಳೆ ಕ್ಷೇತ್ರ ಮತ್ತು ನನ್ನ ಜವಾಬ್ದಾರಿ ಕ್ಷೇತ್ರ ನಾನು ಸುರೇಶ್ ಅವರು ಇನ್ಚಾರ್ಜ್ ಇದ್ದಾರೆ ನಾನು ಅವತ್ತೇ ಅವ್ರಿಗೆ ಹೇಳಿ ಬಂದಿದ್ದೀನಿ ನೀವು ಮೊದಲೇ ಒಂದು ಎರಡು ಮೂರು ದಿನ ಮೊದಲೇ ಹೇಳಿದರೆ ಯಾವತ್ತೆವತ್ತಿ ಎಲ್ಲಿ ಬರಬೇಕು ನಾನು ಬರ್ತೀನಿ ನಾನು ಪ್ರಚಾರಕ್ಕೆ ಬರೋಕ್ಕೆ ಸಿದ್ಧವಾಗಿದ್ದೀನಿ ಕೋಲಾರ ಲೋಕಸಭಾ ಕ್ಷೇತ್ರ ನನಗೇನು ಹೊಸದಲ್ಲ ಸುಮಾರು ಮೂವತ್ತು ವರ್ಷ ಪ್ರತಿನಿಧಿ ಹಾಕಿದ್ದೀನಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ ಸುಖೇಶ ಪ್ರಚಾರಕ್ಕೆ ಕರೆದು ಬರಲಿಲ್ಲ ಅಂದ್ರೆ ಯೋಚನೆ ಮಾಡಬೇಕು ಅಥವಾ ಪ್ರಶ್ನೆ ಮಾಡಬೇಕಾಗುತ್ತೆ ಮುನಿಯಪ್ಪ ಅವರೇ ಪ್ರಚಾರಕ್ಕೆ ಹೊರಟ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ಆತಂಕ ಏನು ಅಡ್ವೆಟ್ ಆಗ್ಬಿಡುತ್ತೆ ಇವ್ರ ಕಡೆಯಿಂದ ಅನ್ನೋ ಭಯ ಇದೆ ಕಾಂಗ್ರೆಸ್ಗೆ ಅಂತ ವಿದ್ಯೆ ಖಂಡಿತ ಹೌದು ಯಾಕಂದರೆ ಕೋಲಾರದ ವಿಚಾರದಲ್ಲಿ ಅವರಿಗೆ ಆಗಿರುವಂತಹ ಬೇಸರ ಮತ್ತು ಅಸಮಾಧಾನ ಎನ್ನುವಂಥದ್ದು ಈಗಲೇ ಗೊತ್ತಿರುವಂತದ್ದು ಅದೇ ವಿಚಾರವಾಗಿ ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಏನಾಗ್ಬೋದು ಫಲಿತಾಂಶ ಅನ್ನುವಂಥ ಸಹಜವಾದ ಕುತೂಹಲ ಕಾಂಗ್ರೆಸ್ ಪಳಯದಲ್ಲಿದೆ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಕಡೆ ಕೂಡ ಪ್ರಚಾರಕ್ಕೆ ಹೋಗ್ತೀನಿ ಅನ್ನುವಂಥ ಘೋಷಣೆ ಈಗಾಗಲೇ ಮುನಿಯಪ್ಪ ಅವರು ಮಾಡಿದರೆ ಮತ್ತು ನಾನು ಪಕ್ಷ ನಿಷ್ಠ ಪಕ್ಷದ ಪರವಾಗಿ ಹೋಗ್ತೀನಿ ಮೈಸೂರು ಚಿತ್ರದುರ್ಗ ಚಾಮರಾಜನಗರ ದಾವಣಗೆರೆ ಎಲ್ಲ ಕಡೆಗೂ ಹೋಗ್ತೀನಿ ಅನ್ನುವಂಥವ್ರು ಹೇಳ್ತಾ ಇರುವಂಥದ್ದು ಆದರೆ ಕಾಂಗ್ರೆಸ್ ನಾಯಕರಿಗಿರುವ ಆತಂಕ ಏನು ಅಂದರೆ ಮೀಸಲು ಕ್ಷೇತ್ರಗಳಲ್ಲಿ ಮತ್ತು ಎಡಗೈ ದಲಿತ ಸಮುದಾಯದ ಪ್ರಾಬಲ್ಯ ಇರುವಂಥ ಕಡೆಗಳಲ್ಲಿ ಮುನಿಯಪ್ಪ ಅವರು ಪ್ರಚಾರಕ್ಕೆ ಹೋದಾಗ ಈ ತಮಗಾದಂಥ ಅನ್ಯಾಯದ ಬಗ್ಗೆ ಅಥವಾ ತಮಗೆ ಈ ಥರ ಆಯಿತು ಅನ್ನುವಂಥ ನೋವಿನ ಬಗ್ಗೆ ಏನಾದರೂ ಹೇಳಿಕೊಂಡ್ರೆ ಅದು ಬೇರೆದೇ ಸಂದೇಶ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಹಾಗಾಗಿ ಸಹಜವಾಗಿ ಕೈಪಾಳೆಯದ ಆತಂಕ ಇರುವಂಥದ್ದು ಇವರು ಪ್ರಚಾರಕ್ಕೆ ಹೋಗ್ತಾರೆ ಅಂದರೆ ಕೇವಲ ಪ್ರಚಾರ ಮಾತ್ರ ಮಾಡ್ತಾರೆ ಅಥವಾ ಅಲ್ಲಿನ ಸಮುದಾಯದ ನಾಯಕರ ಬಳಿ ಈಗ ಆಯಿತು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಹಾಗೇನು ಪ್ರಸ್ತಾಪ ಮಾಡಿದ್ರೆ ಸಹಜವಾಗಿ ನಮ್ಮ ಸಮುದಾಯದ ಎಡಗೈ ಸಮುದಾಯದ ನಾಯಕರ ಕುಟುಂಬಕ್ಕೆ ಟಿಕೆಟನ್ನು ತಪ್ಪಿಸಿದ್ರು ಅನ್ನುವಂಥ ಸಂದೇಶ ಹೋಗೋದರಿಂದ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಪಳೆಯಕ್ಕಿರುವಂಥ ಆತಂಕ ಹಾಗಾಗಿ ಮುನಿಯಪ್ಪ ಅವರು ಹೋಗುವಂಥ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯ ಸಮಾಧಾನ ಆದರೂ ಕೂಡ ಮತ್ತೊಂದು ರೀತಿಯ ಆತಂಕ ಇರು ಅಂದರೆ ಏನು ಸಂದೇಶ ಹೋಗಬಹುದಾ ಅನ್ನುವಂಥ ಆತಂಕವು ಕೂಡ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ವಿದ್ಯಾ थैंक यू थैंक यू सुकेश तुम्हारा डिटेल्स के